ಕಾಂಗ್ರೆಸ್ ಡಿಎನ್ಎಯಲ್ಲಿ ಹಿಂದೂ ವಿರೋಧಿ ಅಂಶ ಇದೆ. ಸತೀಶ್ ಜಾರಕಿಹೊಳಿಯವರ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಹಿಂದೂಗಳನ್ನ ಜೈಲಿಲ್ಲ ಅಂದ್ರೆ ಬೈಲಿಲ್ಲ ಅಂತಂದ್ರೆ ಇವರಿಗೆ ನಿದ್ದೆ ಬರುವುದಿಲ್ಲ, ದಮ್ಮಿದ್ರೆ ತಾಕತ್ತಿದ್ರೆ ಜಾರಕಿಹೊಳಿ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸಿಎಂ ಧಾಟಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನ ರಕ್ತದಲ್ಲೇ ಅದು ಬಂದ್ಬಿಟ್ಟಿದೆ, ಹಿಂದೂ ವಿರೋಧಿ ಭಾವನೆ ಅವರ ಜೀನಲ್ಲೇ ಇದೆ. ಡಿಎನ್ಎ ಅವ್ರ ಡಿಎನ್ಎ ಅಲ್ಲೇ ಹಿಂದೂಗಳನ್ನ ವಿರೋಧಿ ಮಾಡುವಂತದ್ದು ಇವತ್ತಿಂದ ಅಲ್ಲ, ಬಹಳ ನೆಹರು ಕಾಲದಿಂದನೂ ಕೂಡ ಬಂದ್ಬಿಟ್ಟಿದೆ. ಯಾಕಂದ್ರೆ ಗುಜರಾತ್ ಅಲ್ಲಿ ದೇವಸ್ಥಾನ ಹೊಡೆದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಅದನ್ನ ಕಟ್ಟಿಸಿದ್ದು, ಆ ಸಂದರ್ಭದಲ್ಲೂ ಕೂಡ ನೆಹರು ಅವರು ಏನು ಬೆಂಬಲ ಮಾಡಿಲ್ಲ. ಪ್ರತಿ ದಿನಾನು ಕೂಡ ಪ್ರತಿ ವರ್ಷನೂ ಕೂಡ ಅವರು ಹಿಂದೂಗಳನ್ನ ಬೈಲಿಲ್ಲ ಅಂತ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ ಅವರಿಗೆ ನಿದ್ದೆನೆ ಬರಲ್ಲ, ಅವ್ರೆ ಬೈಲೇಬೇಕು. ಯಾರೆಲ್ಲ ಒಬ್ರು ಅವರು ಸುಮ್ಮನೆ ಇರುವಂತ ಯಾರೇ ಹೇಳಿದ್ರು ಕೂಡ ಅವರ ರಕ್ತದಲ್ಲಿ ಬಂದಿರೋದು ಇಲ್ಲ, ಅಲ್ಲ ಅವರು ತೋರಿಕೆಗಾಗಿ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರು ಇರ್ಬೋದು, ಸುರ್ಜಿವಾಲಾ ಇರ್ಬೋದು, ತೋರಿಕೆಗಾಗಿ ಏನೋ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ದಮ್ಮಿದ್ರೆ ಅವ್ರಿಗೆ, ನಮ್ಮ ಮುಖ್ಯಮಂತ್ರಿ ಭಾಷೆಯಲ್ಲಿ ಹೇಳ್ತೀನಿ, ದಮ್ಮಿದ್ರೆ ತಾಕತ್ತಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ತಪ್ಪು ಮಾಡಿದಾರಲ್ಲ, ತಪ್ಪು ಅಂತ ಹೇಳಿದ್ದಾರೆ ಸುರ್ಜಿವಾಲಾ ಅವರು, ತಪ್ಪು ಅಂತ ಹೇಳಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಆಗಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಅವ್ರಿಗೆ ನೋಟಿಸ್ ಕೊಡಿ. ಆ ದಮ್ಮಿಲ್ಲ, ಆ ಒಂದು ತಾಕತ್ತಿಲ್ಲ ನಿಮಗೆ, ಸುಮ್ಮನೆ ಹೇಳಿಕೆ ಕೊಡೋದ್ರಿಂದ ಏನೂ ಆಗಲ್ಲ. ಅವರು ಹಿಂದೂವನ್ನ ಅವಹೇಳನ ಮಾಡಿದ್ದಾರೆ, ಇದರಲ್ಲಿ ಎರಡು ಮಾತಿಲ್ಲ. ಈ ಭಾರತೀಯ ಪರಂಪರೆ ಏನಿದೆ, ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದೆ. ಇದೊಂದು ಜೀವನ ಪದ್ಧತಿ ಅಂತ, ಇದನ್ನೇ ಒಂದು ಕೆಟ್ಟ ಅರ್ಥ ಅಂತ ಅಂದ್ರೆ ಯಾವ್ಯಾವ್ದೋ ಭಾಷೆಯಲ್ಲಿ, ಈಗ ತೆಲುಗಲ್ಲಿ ಏನೋ ಭಾಷೆಯಲ್ಲಿ, ತಮಿಳಲ್ಲಿ ಒಂದು ಭಾಷೆ ಇರ್ತದೆ, ಮಲಯಾಳಿ ಅಂತ, ಅದರಲ್ಲಿ ನಮ್ಮ ಕನ್ನಡ ಪದ ಯಾವುದೋ ಅರ್ಥ ಕೊಡ್ಬೋದು, ಅದಲ್ಲ ಮುಖ್ಯ. ಭಾರತೀಯ ಭಾಷೆಯಲ್ಲಿ ಹಿಂದೂಗೆ ಪವಿತ್ರವಾದಂಥ ಸ್ಥಾನ ಇದೆ. ಹಿಂದೂಗೋಸ್ಕರ ಪ್ರಾಣ ಕೊಡುವಂಥ ಕೋಟ್ಯಾಂತರ ಜನ ಈ ನಾಡಿನಲ್ಲಿ ಬದುಕಿದ್ದಾರೆ, ಆ ದೃಷ್ಟಿಯಿಂದ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು, ಇಂಥ ಕಿಡಿಗೇಡಿ ಹೇಳಿಕೆಗಳನ್ನು ಕೊಡಕ್ಕೆ ಮುಂಚೆ. ಹಾಗಾದರೆ ನಿಮಗೆ ಮುಸ್ಲಿಮರು ಭಾಳ ಇದೆಯಲ್ಲ, ಅವರ ನೀತಿ ನಿಯಮಗಳು, ಯಾರು ನಮ್ಮ ಧರ್ಮವನ್ನು ಒಪ್ಪಲ್ಲ ಅವ್ರನ್ನ ಕಾಫಿರ್ರು ಅಂತ ಹೇಳ್ತಾರೆ, ಇಡೀ ಪ್ರಪಂಚಕ್ಕೆಲ್ಲ ಒಬ್ಬನೇ ದೇವರು ಅಂತ ಹೇಳ್ತಾರೆ, ಈ ಥರದ್ದೆಲ್ಲ ಹೇಳ್ತಾರೆ. ನಮ್ಮ ಧರ್ಮ ಅವತ್ತು ಎಂದೂ ಹೇಳಿಲ್ಲ. ಅವ್ರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ? ಸ್ಮಶಾನದಲ್ಲಿ ಹೋಗಿ ಮದುವೆ ಮಾಡ್ತಿರಲ್ಲ, ಹಿಂದೂಗಳನ್ನ ಕರ್ಕೊಂಡೋಗಿ ನಿಮ್ಗೆ ಹೋಗಿ ಮುಸ್ಲಿಮರನ್ನ ಕರ್ಕೊಂಡೋಗಿ ಅವ್ರದ ಯಾವ್ದು ದರ್ಗಾ ಇದಿರ್ತೈತಲ್ಲ, ಯಾವುದು ದರ್ಗಲ್ಲ ಕರ್ಮಸ್ಥಾನ, ಅಲ್ಲೋಗಿ ಯಾರು ಮದುವೆ ಮಾಡಿ ಮಾಡಲ್ಲ? ಯಾಕೆ? ಓಟ್ಗೋಸ್ಕರ. ನೀವು ಕ್ರಿಶ್ಚಿಯನ್ ಕರ್ಕೊಂಡೋಗಿ ಕ್ರಿಶ್ಚಿಯನ್ ಅವ್ರನ್ನ ಅವರ ಶಿಲ್ಬೆ ಸಮಾಧಿ ಇರ್ತೈತಲ್ಲ, ಅಲ್ಲೋಗಿ ಮದುವೆ ಮಾಡಿಸಿ ಎಲ್ಲನ ಮದುವೆ ಮಾಡಕ್ ಆಗಲ್ಲ. ಹಿಂದೂಗಳು ಮಾತ್ರ ಹುಡುಕ್ತೀರ ಟಾರ್ಗೆಟ್ ಮಾಡಕ್ಕೆ. ಆಗ ಹಿಂದೂ ಈಗ ಎಚ್ಚೆತ್ತಿದ್ದಾರೆ, ಹಿಂದೂಗಳೀಗ ಬಲಿಷ್ಠರಾಗಿದ್ದಾರೆ, ಎಚ್ಚೆತ್ತಿದ್ದಾರೆ, ನರೇಂದ್ರ ಮೋದಿ ನೇತೃತ್ವದಲ್ಲಿ ಸದೃಢ ಆಗಿದೆ. ಅದಕ್ಕೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ